तपायतु क्षमसी नानु निम्मन्नु प्रीतिसुत्तेने ಎಂತ ದೊಡ್ಡ ಗುಣ ನಾನು ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ ಅಂತ ಹೇಳಿದಲ್ಲ ನನ್ನದು ತಪ್ಪಾಯಿತು ಕ್ಷಮಿಸಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತೂ ನನ್ನ ಕ್ಷಮಿಸಿ ಪ್ರೀತಿ ಒಪ್ಪಿಕೊಂಡ್ರಲ್ಲ ಹುಳಿ ಮಾವಿನಕಾಯಿ ತಿಂತಿದ್ದೀರಾ ಅಲ್ಲೆಲ್ಲ ಜುಮ್ಮನಲ್ವಾ ನನಗೆ ಹೇಳಿದಿದ್ರೆ ಒಳ್ಳೆ ರಸಪ್ರಿ ಹಣ್ಣನೇ ತರಿಸ್ತಿದ್ದೆ ಆ ಹಣ್ಣಿಗಿಂತ ನನಗೆ ಹುಳಿ ಮಾವಿನಕಾಯಿ ಇಷ್ಟ ಅಂದ್ರೆ ನೀವು ನನಗೆ ಅಡಿಯಲ್ಲ ಅಪ್ಪ ತಾತ ಆಗ್ತಿದ್ದಾರೆ ಅಪ್ಪ ತಾತ ಆಗ್ತಿದ್ದಾರೆ ಅಪ್
ಯಜಮಾನ್ರೆ ಕಂಪಲಾಪುರದಿಂದ ಸಾವು ತೆಂಗಿನ ಸಸಿ ಯಜಮಾನ್ರೆ ನೀವು ನನಗೊಂದು ಸೀರೆ ಕೊಡಿಸಬೇಕು ನೀವು ತಾತ ಆಗ್ತಾ ಇದ್ದೀರಾ ಕಸ್ತೂರಮ್ಮ ಅವರು ತಾಯಿ ಆಯ್ತವ್ರೆ ನನ್ನ ತಂಗಿ ತಾಯಿ ಆಗ್ತಿದ್ದಾಳೆ ನಾನು ಮಾವ ಆಗ್ತಾ ಇದ್ದೀರಿ ಏನಪ್ಪ ಗಂಡ್ಸ ಇಬ್ಬರಿಗೂ ಒಟ್ಟಿಗೆ ಮದುವೆ ಆಯ್ತು ಮದುವೆಗೆ ಮುಂಚೆ ನನ್ನ ಮಗಳ ಹಿಂದೆ ನಾಯಿ ತಿರುಗದಂಗ್ ತಿರುಗ್ತಾ ಇದ್ದೆ ಇದೇನಾ ನೀನ್ ಕಿಸ್ತಿರೋದು ನಿಂಗವ ಏನ್ ಬುದ್ಧಿ ನೀ ಕಸ್ತೂರ ಇದ್ದು ಚೆನ್ನಾಗಿ ನೋಡ್ಕೊಳ್ಳವ ಆಯ್ತು ಕಣ್ ಬುದ್ಧಿ ಅಯ್ಯೋ ನನ್ನ ಅವ್ವ ಊನರ್ ಮಕ್ಕಳಿಗೆಲ್ಲ ಹಾಲು ಇತ್ತಿದ್ದಲ್ಲ ಅದ್ರ ಪುಣ್ಯ ಕಣವ ಇನ್ ಮ್ಯಾಕ್ ನೀನು ಜಿಂಕೆ ಹಂಗೆ ಚಂಚಂಗ್ ಅಂತ ಕುಣಿಬಾರ್ದು ಎಜ್ಜೆ ಮ್ಯಾಗ್ ಎಜ್ಜೆ ಇಟ್ಟು ಊನಂಗ್ ನಡಿಬೇಕು ನಿಂಗವ ಇದನ್ನೆಲ್ಲ ನನಗ್ಯಾಕ್ ಹೇಳ್ತೀನಿ ನೀನ್ ಯಾರಿಗೆ ಹೇಳ್ಬೇಕು ಅಯ್ಯೋ ಸ್ವಲ್ಪ ತಾಳು ಅಯ್ಯೋ ನನ್ನವ್ವ ಬನ್ನಿ ಕೂತ್ಕೊಳ್ಳಿ ನಿಂಗವ ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಎಲ್ಲ ಅತ್ತಿಗೆಗೆ ಹೇಳು ಕಾಯಿಲೆ ಒಬ್ರಿಗೆ ಔಷಧಿ ಕೊಡೋದು ಇನ್ನೊಬ್ರಿಗ ತಾಯಿ ಆಗ್ತಿರೋದು ಅತ್ತಿಗೆನೆ ಅತ್ತಿಗೆನಾ ಎಕ್ಕದ ಗಿಡದಾಗ ಹೂ ಬಿಡ್ತದೆ ಅಂತ ಕೆಲಸ ಬಿಟ್ಬಿಟ್ ನೀರು ಉಯ್ಯಕಾಯ್ತದ ಯಜಮಾನ್ರೆ ಯಜಮಾನ್ರೆ ನನ್ ತಪ್ಪಾಗೋಯ್ತು ನೀನ್ ಇರೋದೇ ತಪ್ಪು ಮಾಡೋದಕ್ಕೆ ಅದೇನು ಹೇಳ್ತಿದ್ದೋಣ ತಾಯಿ ಆಗ್ತಿರೋದು ಕಸ್ತೂರಾವ್ ಅವರಲ್ಲ ಶೀಲವರು ಯಾ ಲಕ್ರಯ್ಯ ನಿನ್ನ ಹಳೆ ಕರ್ತಾ ಇಲ್ಲ ಕಟ್ಟಿಟ್ಬಿಡು ಮುಂದೆ ಲೆಕ್ಕ ಬರೀದಕ್ಕೆ ನನ್ ಮೊಮ್ಮಗ ಬರ್ತಾವ್ರೆ ಹೋಗಯ್ಯ ನನಗೆ ಮೊಮ್ಮಗ ಬರ್ತಾವ್ನೆ ನನಗೆ ಮೊಮ್ಮಗ ಬರ್ತಾವ್ನೆ ನಮಸ್ಕಾರ ಬದಿ ಏನೋ ಜವರ ಏನು ಸಮಾಚಾರ ಏನೂ ಇಲ್ಲ ನಿಮ್ ಟ್ರ್ಯಾಕ್ಟರ್ ಡ್ರೈವರ್ ಇಲ್ದೆ ನಿಂತೈತೆ ಅಂದ್ರು ಏನೋ ದೊಡ್ಡ ಮನ್ಸ್ ಮಾಡಿ ಕೆಲ್ಸ ಕೊಟ್ರೆ ಬೇಡಪ್ಪ ರಾಜ ಇವನು ಚಕ್ರಕ್ಕೆ ನಿಂಬೆ ಹಣ್ಣು ಕೊಟ್ಟಿಲ್ಲ ಎಷ್ಟೋ ಪ್ರಾಣಿಗಳನ್ನ ಕೊಟ್ಬಿಟ್ಟಿದ್ದಾನೆ ಮನುಷ್ಯನ ಮೇಲೆ ತಪ್ಪು ಮಾಡದೆ ಇರಕ್ಕಾಗತ್ತ ನಡಿಯನ್ ಕಾಲ ತಾನೇ ಎಡಬಹುದು ಇವನು ಎಡುವ ಕಾಲನಲ್ಲೇ ನಡೀತಾನೆ ಯಜಮಾನ ಅನ್ನಿಸ್ಕೊಂಡು ಸುಮ್ಮನ್ ಕೂತಿದೆಯಲ್ಲ ಕೆಲಸಕ್ಕೆ ಬಾರ್ದಾರಲ್ಲ ಯಜಮಾನ್ಕೆ ನಡೆಸ್ತಾ ಇದಾರೆ ಒಬ್ಬ ಮನುಷ್ಯನ ಕೆಲಸಕ್ಕೆ ತಗೊಳ್ಳೋ ಯೋಗ್ಯತೆ ಇಲ್ವಲ್ಲ ನಿನಗೆ ಜವರ ನಾಳೆ ನನ್ನ ಕೆಲ್ಸ ಬಾರ ಆಯ್ತು ಅಲ್ಲಪ್ಪ ರಾಜ ಅಲ್ಲನೂ ಇಲ್ಲ ತಾಟಿ ಬೆಲ್ಲನೂ ಇಲ್ಲ ಈಗೇನಂತೀಯ ಹಂದಿ ಜೊತೆ ಸೇರ್ಕೊಂಡು ಕೆಂದಗರನ್ನು ಹೇಳ್ತಿಂತಂತೆ ಎಲ್ಲಿ ಬಿಡು ನಾವೆಲ್ಲ ಕಡೆ ರಾಜಭಾರ ಮಾಡೋ ಅಂದ್ರೆ ಹಣೆ ಬರ ಕಟ್ಟೆ ಕಾಯಿ ಅಂತಂತೆ ಮಗು ತುಂಬಾ ಮುದ್ದಾಗಿದೆ ಕೆಂಪ್ ಕೆಂಪಿಗಿದೆ ಕೂತ್ಕೊಂಡು ಆಕೆ ಏನೇನ್ಬೇಕಲ್ಲ ನೋಡು ಕಸ್ತೂರಿ ಕಸ್ತೂರಿ ಮಗು ಹೇಳ್ತಾ ಇದೆ ಅದೇನಂತ ಹೋಗ್ಬೋದು ಹೋಗೆ ಹ
ಅತ್ತಿಗೆ. ಅಣ್ಣ 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 ಕುಡಿದ್ಬಿಟ್ಟಲ್ಲ ಕಣ್ಣು ಹಾಕ್ಬೇಡ್ರಿ, ಪಾಪಕ್ಕೆ ದೃಷ್ಟಿ ಆಗುತ್ತೆ. ಹೌದೌದು ನೀವು ಮಲ್ಕೊಳ್ಳಿ, ಪಾಪನ ನಾನು ಸಮಾಧಾನ ಮಾಡ್ತೀನಿ. ಕಸ್ತೂರಿ ಕಸ್ತೂರಿ ನೀವಿನ್ನೂ ಚೂರು ಕೂಪಿಡ್ವೆ
ಕಾವೇರಿ ಬಾಗಲ ಆಟಾಡ್ತಾ ಇದ್ದಾಳೆ, ನಾನು ನೋಡಿದ್ರೆ ಜೊತೆಲಿ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಕರ್ಕೊಂಡು ಹೋಗ್ರಿ. ಇವು ಅರ್ಥ ಮಾಡ್ಕೊಳ್ಳಿ, ಹೊರಗಡೆ ಸಿಕ್ಕಾಪಟ್ಟೆ ಉರುಬಿಸ್ಲು. ಒಂದ್ ಕೆಲಸ ಮಾಡು, ನೀನು ಅವಳು ಕರ್ಕೊಂಡು ಇತ್ಲ ಕಡೆ ಹೊರಟೋಗು, ನಾನು ಹೊರಟೋಗ್ತೀನಿ. ಆಮೇಲೆ ಹಠ ಮಾಡಿದ್ರೆ ಹೆಂಗೂ ನೀನು ಸಮಾಧಾನ ಮಾಡೆ, ಸ್ವಲ್ಪ ತತ್ತು ಸುಮ್ಮನೆ ಆಗ್ತಾಳೆ. ನೀವು ಬೇಗ ಹೊರಡಿ, ಇನ್ನು ಅವಳು ಬಂದ್ರೆ ಕಷ್ಟ ಆಗುತ್ತೆ. ಕಸ್ತೂರಿ, ನನ್ನ ಚಪ್ಪಲಿ ಎಲ್ಲ ಕಾಣ್ತಾನೆ ಇಲ್ಲ, ಎಲ್ಲೋ ಇಟ್ಟು ಎಲ್ಲೆಲ್ಲೋ ಹುಡುಕ್ತೀರಾ. ಇಲ್ಲ ಕಣೆ, ಇಲ್ಲೇ ಬಿಟ್ಟಿದೆ, ನನಗೆ ಚೆನ್ನಾಗಿ ನಾಪ್ಕ ಇದೆ. ಅಲ್ಲೇ ಬಿಟ್ಟಿದ್ರೆ ಎಲ್ಲಿ ಹೋಗುತ್ತೆ? ನಮ್ ಕಾವೇರಿ ನೀರಿ ಕೂಗ್ತಾ ಇರೋದು. ಎಲ್ಲಿದ್ದಾಳೆ? ರಾಣಿಯಲ್ಲ ನೀನು ಚಪ್ಪಲಿ ಕೊಟ್ಬಿಡಮ್ಮ, ನಾನು ಕೇಳಿದ್ರೆ ಕೊಟ್ಟಾಳೆ. ಕೊಡಮ್ಮ ಪುಟ್ಟಿ, ಅಪ್ಪ ಬೇಗ ಬಂದಿರ್ತಾರೆ, ಅಪ್ಪ ಬರೋವರೆಗೂ ನಾನ್ ನಮ್ ಪುಟ್ಟಿಗೆ ಕತೆ ಹೇಳ್ತೀನಿ. ಕೊಡುಮ್ಮ ಹೆತ್ತವ್ರ ನೀವಾದ್ರು ಅಂಟು ಪುರ್ಲೆ ತರ ಅಲ್ಲೇ ಅಂಟ್ಕೊಂಡಿದ್ದಾಳೆ. ಅಮ್ಮ ಕತೆ ಇಲ್ಲಮ್ಮ. ಕಥೆನಾ? ಹೇಳ್ತೀನಿ. ಒಂದೂರ್ನಲ್ಲಿ ಅಪ್ಪ ಅಮ್ಮ ಇದ್ರಂತೆ, ಅಮ್ಮನ ಹೆಸರು ಕಸ್ತೂರಿ. ಅಪ್ಪನ ಹೆಸರು ರಾಮಣ್ಣ. ಅವ್ರಿಗೊಬ್ಳು ಮಗಳಿದ್ದಂತೆ, ಅವಳ ಹೆಸರು ಕಾವೇರಿ. ಅದು ನಾನೆ. ತಂದೆ ಹೆಸರು ರಾಮಣ್ಣ ಅಂತೆ, ತಾಯಿ ಹೆಸರು ಕಸ್ತೂರಿ ಅಂತೆ. ಇದನ್ನು ಕೋರ್ಟ್ನಲ್ಲಿ ಏನಾದ್ರು ಹೇಳಿದ್ರೆ ಸಾಧ್ಯನೇ ಇಲ್ಲ. ನಾನು ಕೇಳ್ತೀನಿ ನೋಡಿ. ಕಾವೇರಿ, ನಿಮ್ಮಪ್ಪನ ಹೆಸರು ಏನಮ್ಮ? ರಾಮಣ್ಣ. ನೀನು ಮೂತಿ ಜಾತಿ ಕೊಡ್ತೇನೆ. ಸುಮ್ಮನೆ ಇರಿ, ಮಗನ ಹೆದರ್ಸ್ಬೇಡಿ. ರಾಜಾ, ನಿಮ್ಮಪ್ಪ ನಿನ್ನ ಹೆಸರಿಗೆ ಆಸ್ತಿ ಬರೀತಾನೆ ಅಂತ ತಿಳ್ಕೊಂಡಿದ್ದೆ, ಬರೀಲಿಲ್ಲ. ಈ ಮಗುನ ಮುಂದಿಟ್ಕೊಂಡು ಕೋರ್ಟ್ನಲ್ಲಿ ಆಸ್ತಿ ತಗಬೇಕು ಅಂತಿದ್ದೆ, ಆದ್ರೆ ಆ ಮಗು ಈಗ ಬೇರೆ ತಂದೆ ತಾಯಿ ಹೆಸರು ಹೇಳ್ತಾ ಇದೆ. ಹೀಗೆ ಆದ್ರೆ ಕಡೆಗೆ ನಮ್ ಕೈಗೆ ಬರೋದು ಕರೆ ಕಳ್ತಾನೆ. ಈಗೇನ್ ಮಾಡೋದು? ಲಾಯರ್ ನೋಟಿಸ್ ಕೊಡೋದು. ಆದ್ರೆ ಅದು ಅದು ಇದ್ದು ಅಂತ ಮೀನಾ ಮೇಷ ಎಣಿಸ್ತಾ ಇದ್ರೆ ನೀರಿಂದ ಹೊರಗೆ ಬಿದ್ದು ಮೀನ್ ತರ ಮಿಲಿ ಮಿಲಿ ಒದ್ದಾಡಬೇಕಾಗತ್ತೆ. ಏಯ್ ಸುಮ್ಮನೆ ನನ್ನ ಜೊತೆ ಬಾ. ಲಾಯರ್ ಹತ್ರ ಹೋಗ್ತೀರಾ? ಹೋಗಿ ಹೋಗಿ. ಕಾನೂನಿನ ಪ್ರಕಾರ ತಾತನ ಆಸ್ತಿ ಎಲ್ಲ ಮೊಮ್ಮಕ್ಕಳಿಗೆ ತಾನೆ? ಹೌದು. ಆ ತರ ಆ ಮುದುಕನ ಆಸ್ತಿ ಎಲ್ಲ ನನ್ನ ಮೊಮ್ಮಗಳಿಗೆ ಸೇರ್ಬೇಕು, ಆ ಪವರ್ ಎಲ್ಲ ನಮ್ಗೆ ಬರ್ಬೇಕು. ಹಾಗಂತ ಇಂಗ್ಲಿಷ್ ದಲ್ಲಿ ಒಂದ್ ಅರ್ಜಿ ಗುಜರಾಯಿಸಿ ಶಿವರೇ. ಆ ಮುದುಕ ಅಲ್ಲೇ ಶಾಟ್ಗನ್ ನೆಗದು ಬಿದವ. ಅಂದ್ರೆ ನೀವು ಕೋರ್ಟ್ಗೆ ಹೋಗಲ್ಲ ಅನ್ನಿ? ನಮ್ಮ ಮಾತು ಕೇಳದೆ ಇದ್ರೆ ಕೋರ್ಟ್ ಖರ್ಚಾದ್ರು ಸರಿ, ಕೋರ್ಟ್ಗೆ ಹೋಗದೆ ಮುದುಕನ್ ಬೋನ ನಿಲ್ಸೋದೆ. ಏನಪ್ಪ ರಾಜ, ಎಷ್ಟು ಕೋಟಿ ಇಟ್ಟಿದ್ಯಾ? ಹಾಕೊಳಕ್ ಸರಿಯಾದ ಒಂದ್ ಕೋಟಿ ಇಲ್ಲ ಅಲ್ವೋ? ನನ್ನ ಕೋರ್ಟ್ನಲ್ಲಿ ನಿಲ್ಸೋದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡ್ತೀನಿ ಇದೆಯಲ್ಲ, ಆ ಕೋರ್ಟ್ ಇಟ್ಕೊಂಡು ನೀನೇ ನಿಮ್ಮದೇ ಆಗಿರ್ಬೋದಲ್ಲ. ನೋಡಿ ರಾಯ್ರೆ, ಹೇಳಿ ಸರ್. ನಮ್ಮ ಕಾವೇರಿ ಮೆಜಾರಿಟಿ ಬರೋವರೆಗೂ ಆಸ್ತಿ ಮಗುವಿನ ಜವಾಬ್ದಾರಿ ನನ್ನ ಹಳ್ಳಿ ಸೇರಿದ್ರು. ಹಾಗಂತ ವಿಲ್ ಬರ್ದು ಕಳಿಸಿ ನಾನು ರುಜು ಹಾಕಳಿಸ್ತೀನಿ. ಆಯ್ತು ಸರ್. ಕೋರ್ಟ್ ಅಲ್ಲೇ ಮಾತಾಡ್ತೀರ ಅನ್ನಿ, ನೀನು ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ಕೋ ಹೋಗ. ನಡೀರಿ ಬಾವ. ಈಗ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ? ಇವನು ಬರೇ ಬಾಯಿ ಮಾತಿಗೆ ಬಗ್ಗೋ ಮನುಷ್ಯ ಅಲ್ಲ, ಪರದೆ ಬಗ್ಗಿಸ್ಬೇಕು.